ನಮಸ್ಕಾರ ಲತಾ ಚಿಪ್ಳುಂಕರ್ ಅಡಿಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಿಮಗೆ ಬಕ್ಲಾ ಭಾತ್ ಅಂತ ಒಂದು ಹೊಸ ರೆಸಿಪಿ ಹೇಳ್ಕೊಡ್ತೀವಿ ಇದು ಏನಂದ್ರೆ ಶಾವಿಗೆಯಲ್ಲಿ ಮಾಡುವಂತದ್ದು ಹಾಗಾಗಿ ನೀವು ಉಪವಾಸಗಳಿಗೆ ಎಲ್ಲ ಇದನ್ನು ಮಾಡಬಹುದು ಅನ್ನ ತಿನ್ನಲ್ಲವಲ್ಲ ಅಂತ ದಿನಗಳಲ್ಲಿ ಇದನ್ನು ನೀವು ಮೊಸರನ್ನದ ಬದಲಿಗೆ ಇದನ್ನು ಮಾಡಿ ತಿನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ವರ್ಮಶಲ್ಲಿ ಅಂದ್ರೆ ಶಾವಿಗೆ ನಾನು ಬಾಂಬಿನೋ ತಕೊಂಡಿದ್ದೀನಿ ಇದು ನೀರಲ್ಲಿ ಕುದಿಯ ನೀರಲ್ಲಿ ಬೇಯಿಸಬೇಕು ಒಂದು 4 ನಿಮಿಷ ಬೇಯಿಸಿದ್ರೆ ಸಾಕು ಜಾಸ್ತಿ ನೀರು ಇದ್ರೆ ಬಸಿಬೇಕು ಅದಕ್ಕೆ ಮೊಸರು ಬೇಕು ಆಮೇಲೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮೆಣಸಿನಕಾಯಿ ಹಸಿ ಶುಂಠಿ ಆಮೇಲೆ ಗ್ರೀನ್ ಚಿಲ್ಲಿ ಕೊತ್ತಂಬರಿ ಸೊಪ್ಪು ಡ್ರೈ ನಟ್ಸ್ ಹಾಕ್ಬೋದು ಗೋಡಂಬಿ ದ್ರಾಕ್ಷಿ ಮತ್ತೆ ಉಪ್ಪು ಬೇಕು ಒಗ್ಗರಣೆಗೆ ಎಣ್ಣೆ ಇಷ್ಟು ಬೇಕು ಈಗ ಗ್ಯಾಸ್ ಉರಿ ಹಚ್ಕೊಳ್ಳೋಣ ಈಗ ಒಗ್ಗರಣೆ ಮಾಡೋಣ ಅದಕ್ಕೇನು ಜಾಸ್ತಿ ಕೆಲಸ ಇಲ್ಲ ಅದು ಬೇಯಿಸಿ ಇಟ್ಟರೆ ಸಾಕು ಅದಕ್ಕೆ ಮೊಸರು ಅನ್ನ ಥರನೇ ಅನ್ನ ಅಲ್ಲ ಬರೀ 3 ಚಮಚದಷ್ಟು ಎಣ್ಣೆ ಎಣ್ಣೆ ಸ್ವಲ್ಪ ಕಾದ ಮೇಲೆ ಒಗ್ಗರಣೆ ಜೀರಿಗೆ ಸಾಸಿವೆ ಒಣಮೆಣಸಿನಕಾಯಿ ಹಸಿ ಶುಂಠಿ ಎಲ್ಲ ಹಾಕೋಬೇಕು ಎಣ್ಣೆ ಬಿಸಿಯಾಗಿದೆ ಜೀರಿಗೆ ಸಾಸಿವೆ ಹಾಕ್ತೀನಿ ಒಣಮೆಣಸಿನಕಾಯಿ ಇದೇನು ನೀವು ಏನು ಇದು ಡ್ರೈ ತರ ಕಾಣಿಸ್ತಾ ಇದೆ ಹಸಿಮೆಣಸಿನಕಾಯಿ ಇದು ನಾನು ಹಸಿಮೆಣಸಿನಕಾಯಿ ತಂದು ಒಣಗಿಸಿ ಅದು ಮಿಕ್ಸಿ ಮಾಡಿಟ್ಟಿರೋ ತರಿ ತರಿಯಾಗಿ ತುಂಬಾ ದಿನ ಬರುತ್ತೆ ಫ್ರಿಜ್ ಅಲ್ಲಿ ಇಡ್ತೀನಿ ಹಸಿ ಶುಂಠಿ ಹಸಿಮೆಣಸಿನಕಾಯಿ ಆಮೇಲೆ ಗೋಡಂಬಿ ಅದು ಒಗ್ಗರಣೆ ಕರಿಬೇವಿನ ಸೊಪ್ಪು ಹಾಕ್ಕೋಬಹುದು ಆಗಿದ ಇದಕ್ಕೆ ಉಪ್ಪು ಹಾಕಬೇಕು ಒಂದು ಚಮಚ ಅಷ್ಟು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಮೊಸರು ಹಾಕ್ತೀನಿ ಇದಕ್ಕೆ ಬೇಕಾದರೆ ಇದು ಏನು ದ್ರಾಕ್ಷಿ ಆಮೇಲೆ ಪಮೋಗ್ರಾನೇಟ್ ಹಾಕ್ಬೋದು ಕೆಲವರು ಹೇಳ್ತಾರೆ ಇದರಲ್ಲಿ ಫ್ರೂಟ್ಸ್ ಹಾಕಬಾರ್ದು ಅಂದರೆ ಮೊಸರನ್ನದಲ್ಲಿ ಹೌದು ಫ್ರೂಟ್ಸ್ ಬೇರೆನೇ ತಿನ್ನಬೇಕು ಸಂಜೆ 6 ಗಂಟೆಗೆ ತಿನ್ನಬೇಕು ಆ ಥರ ಹೇಳ್ತಾರೆ ಸ್ವಲ್ಪ ಈಗ ಬಾಕ್ಲಾ ಭಾತ್ ರೆಡಿ ಆಗಿದೆ ಸರ್ವಿಂಗ್ ಬಾಲ್ಗೆ ಹಾಕೋಣ ತುಂಬಾ ಸುಲಭ ಸಹ ಇದು ಮಾಡಕ್ಕೆ ತುಂಬಾ ಸುಲಭ ಟಿಫಿನಿಗೂ ಕಳಿಸ್ಬೋದು ಮಕ್ಕಳಿಗೆ ಮೊಸರು ಇಷ್ಟಪಡುವವರಿಗೆ ಟಿಫಿನಿಗೂ ಕಳಿಸ್ಬೋದು ಆಮೇಲೆ ಸಮ್ಮರ್ ಅಲ್ಲಿ ಮಾಡಲಿಕ್ಕೆ ತುಂಬಾ ತಂಪಾಗಿರುತ್ತೆ ಈಗ
रेडी आगे नोड़ वीक्षक मत हे भाकला भात हेबिटू सह मन ट्रई माडी आमेले कमेंट सेक्शन कमेंट्स मरीबे नम चानल सब्सक्राइब बेल आइकॉन मत्ते लाइक मरीबे थैंक यू।